ಮಂಡ್ಯದಲ್ಲಿ ರಂಗೇರಿದ ಚುನಾವಣಾ ರಣಕಣ, ಸುಮಲತಾ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಬೆಂಬಲಿಗರ ಸಭೆ. ಮಂಡ್ಯದಲ್ಲಿ ರಂಗೇರಿದ ಚುನಾವಣಾ ರಣಕಣ, ಸುಮಲತಾ ಮುಂದಿನ ರಾಜಕೀಯ ನಡೆಯ ಕುರಿತು ಬೆಂಬಲಿಗರ ಸಭೆ. ಸುಮಲತಾರನ್ನ ರಾಜ್ಯ ರಾಜಕಾರಣಕ್ಕೆ ಕರೆತರೋದಕ್ಕೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಇಂದಿನ ಸಭೆಯಲ್ಲೇ ಪಕ್ಷ ಸೇರ್ಪಡೆಯ ಬಗ್ಗೆಯೂ ಕೂಡ ಚರ್ಚೆ ಸಾಧ್ಯತೆ. ಸಂಸದೆ ಸುಮಲತಾ ಬೆಂಬಲಿಗರ ಸಭೆ ಆರಂಭ. ಸುಮಲತಾ ರಾಜ್ಯ ರಾಜಕಾರಣಕ್ಕೆ ಕರೆ ತರುವ ಕುರಿತು ಈ ಸಭೆಯಲ್ಲಿ ಚರ್ಚೆ. ಇಂದಿನ ಸಭೆಯಲ್ಲಿಯೇ ಪಕ್ಷ ಸೇರ್ಪಡೆ ಸಂಬಂಧವೂ ಚರ್ಚೆ. ಮಂಡ್ಯದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ. ಸುಮಲತಾ ಆಪ್ತ ಬೇಲೂರು ಸೋಮಶೇಖರ್, ಹನಕೆರೆ ಶಶಿಕುಮಾರ್ ನೇತೃತ್ವದಲ್ಲಿ ನಡೀತಾ ಇರುವ ಸಭೆ ಇದು. ಮಂಡ್ಯ ಜಿಲ್ಲೆಯ ಹಲವೆಡೆಯಿಂದ ಸಂಸದೆ ಹಾಗೂ ಅಂಬರೀಶ್ ಆಪ್ತರು ಮತ್ತು ಬೆಂಬಲಿಗರು ಆಗಮಿಸಿದ್ದಾರೆ. ಶ್ರೀರಂಗಪಟ್ಟಣ ಬಿಜೆಪಿ ಮುಖಂಡ ಇಂಡವಾಳು ಸಚ್ಚಿದಾನಂದರ ಮಾವ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಲಿಂಗರಾಜು, ಕಾಂಗ್ರೆಸ್ ಮುಖಂಡ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಿವೇಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಸಿ ಆನಂದ್, ಕುರುಬ ಸಂಘದ ಮುಖಂಡ ದೊಡ್ಡಯ್ಯ, ನಗರಸಭೆ ಸದಸ್ಯರಾದ ನಯಾಜ್ ಮಧು ಸೇರಿದ ಹಾಗೆ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಸ್ಥಳೀಯ ನಾಯಕರು ಸಭೆಯಲ್ಲಿ ಭಾಗಿ. ಸುಮಲತಾ ಬೆಂಬಲಿಗರ ಸಭೆಗೆ ಬೆದರಿತ ಮಂಡ್ಯ ಕೈಪಡೆ. ಸುಮಲತಾ ಬೆಂಬಲಿಗರು ನಡೆಸ್ತಾ ಇರುವಂತಹ ಸಭೆ, ಆ ಸಭೆಗೆ ಬೆದರಿತ ಮಂಡ್ಯ ಕೈಪಡೆ. ಸಭೆಗೆ ಹೋಗದಂತೆ ಕಾರ್ಯಕರ್ತರು ಅಂಬಿ ಆಪ್ತರಿಗೆ ಕರೆ. ಕಾಂಗ್ರೆಸ್ ಕಾರ್ಯಕರ್ತರು ಸುಮಲತಾ ಬೆಂಬಲಿಗರಿಗೆ ತಾಕೀತು ಮಾಡಲಾಗಿದೆಯಂತೆ. ಸಂಸದೆ ಸುಮಲತಾ ಆಪ್ತ ಹನಕೆರೆ ಶಶಿಕುಮಾರ್ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಸುಮಲತಾ ರಾಜ್ಯ ರಾಜಕಾರಣಕ್ಕೆ ಬರೋದೇ ಕಾಂಗ್ರೆಸ್ಗೆ ಭಯ. ನಾವು ಶಕ್ತಿ ಪ್ರದರ್ಶನ ಮಾಡ್ತಿಲ್ಲ, ಸಭೆ ಮಾಡ್ತಾ ಇದ್ದೀವಿ ಅಷ್ಟೇ. ಕೇವಲ ಸಭೆ ಕರೆದಿರೋದಕ್ಕೇನೆ ಇವರಿಗೆ ಭಯ ಶುರುವಾಗಿದೆ ಅಂತ ಹೇಳಿದ್ದಾರೆ ಶಶಿಕುಮಾರ್. ಜಿಲ್ಲಾ ನಾಯಕರು ಸಭೆಗೆ ಹೋಗಬೇಡಿ ಅಂದ್ರೆ ಏನರ್ಥ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುಮಲತಾ ಯಾವ ಪಕ್ಷಕ್ಕೆ ಹೋದ್ರೂ ನಮ್ಮ ಬೆಂಬಲ, ಶಶಿಕುಮಾರ್ ಅವರ ಮಾತಿದು. ತಾಲೂಕಿನಲ್ಲಿರ್ತಕ್ಕಂಥ ಕೇವಲ ಒಂದು 8-10 ಜನ ಪ್ರಮುಖರು ಮಾತ್ರ ಕರೆದಿರುವಂಥದ್ದು. ಬಹುಶಃ ಕಾರ್ಯಕರ್ತರು ಯಾರೂ ಕೂಡ ಬೇಸರ ಮಾಡ್ಕೋಬಾರ್ದು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಆಯಾ ತಾಲೂಕಿಗೆ ಹೋಗಿ ನಾವು ಸಭೆಯನ್ನು ಮಾಡಿ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀವಿ. ಮತ್ತು ಒಂದು ದೊಡ್ಡ ಮಟ್ಟದಲ್ಲಿ ಏನಾದರೂ ಅಂಥ ಸಂದರ್ಭ ಬಂದ, ಪಕ್ಷ ಸೇರ್ಪಡೆ ಸಂದರ್ಭ ಬಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಿ ನಮ್ಮ ಸುಮಲತಾ ಅಂಬರೀಶ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಾರಂಭ ಮಾಡಿ ಸೇರ್ಕೊಳ್ತೀವಿ. ದಯಮಾಡಿ ಕಾರ್ಯಕರ್ತರು ಇದು ಯಾರೂ ಕೂಡ ನನಗೆ ಹೇಳಿಲ್ಲ ನನಗೆ ಹೇಳಿಲ್ಲ ಅಂತ ಬೇಸರ ಮಾಡ್ಕೋಬಾರ್ದು. ಇದು ಕೇವಲ ಒಂದು 100 ಜನ ಅಷ್ಟೇ, 7 ತಾಲೂಕಿಂದ 100 ಜನ ಅಷ್ಟೇ ಇದನ್ನು ಪ್ರಮುಖವಾಗಿರ್ತಕ್ಕಂಥವ್ರು ಕೇಳಿ ಒಂದು ಸಭೆ ಮಾಡಿ ಏನು ನಿರ್ಣಯಗಳಾಗುತ್ತೆ ಅದನ್ನು ನಮ್ಮ ಲೋಕಸಭಾ ಸದಸ್ಯರಿಗೆ ಅದನ್ನು ನಾವೇನು ಹೇಳಿದ್ದೀವಿ, ಅವರೆಲ್ಲ ಏನು ಒಟ್ಟಾರೆ ಅಭಿಪ್ರಾಯ ಬಂತು ಅದನ್ನು ಏನು ಹೇಳ್ತಾರೆ ಆ ಸಭೆ ಮುಖಾಂತರ ಅವರಿಗೆ ತಿಳಿಸ್ಲಿಕ್ಕೆ ಅಷ್ಟೇ ಸೀಮಿತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದನ್, ಸುಮಲತಾ ಬೆಂಬಲಿಗರು ನಡೆಸ್ತಾ ಇರುವಂತಹ ಸಭೆ, ಎಷ್ಟೊತ್ತಿಗೆ ಸಭೆ ಆರಂಭ ಆಯಿತು, ಏನು ಚರ್ಚೆ ಆಗ್ತಾ ಇದೆ, ನಿಜಕ್ಕೂ ಸುಮಲತಾ ಅವರನ್ನ ರಾಜ್ಯ ರಾಜಕಾರಣಕ್ಕೆ ತರಲಾಗುತ್ತಾ? ಖಂಡಿತವಾಗ್ಲೂ ವೀಣಾ, ಆ ರೀತಿಯ ಒಂದು ಚರ್ಚೆ ಇದೀಗ ಮಂಡ್ಯ ರಾಜಕಾರಣದಲ್ಲಿ ಶುರುವಾಗಿರುವಂತದ್ದು. ಸಂಸದೆ ಸುಮಲತಾ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ, MLA ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ನಡುವೆ ಇದೀಗ ಸುಮಲತಾ ಬೆಂಬಲಿಗರ ಸಭೆ ಕೂಡ ನಡೀತಾ ಇರುವಂತದ್ದು. ಈಗಷ್ಟೇ ಮಂಡ್ಯ ನಗರದ ಕರ್ನಾಟಕ ಸಂಘದಲ್ಲಿ ಸಭೆ ಕೂಡ ಆರಂಭ ಆಗಿದೆ. ಸಾಕಷ್ಟು ಬೆಂಬಲಿಗರು ಕೂಡ ಸಭೆಯಲ್ಲಿ ಹಾಜರಾಗಿರುವಂತದ್ದು. ಅಂದ್ರೆ ಸುಮಲತಾ ಆಪ್ತರಾದ ಹನಕೆರೆ ಶಶಿಕುಮಾರ್ ಹಾಗೂ ಬೇಲೂರು ಸೋಮಶೇಖರ್ ಅವರ ನೇತೃತ್ವದಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಸ್ಥಳೀಯ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮುಖಂಡರುಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು ವಿಶೇಷ. ಅಂದ್ರೆ ಮಂಡ್ಯದ 7 ಕ್ಷೇತ್ರಗಳಿಂದಲೂ ಕೂಡ ಸುಮಲತಾ ಅವರ ಬೆಂಬಲಿಗರು ಮತ್ತೆ ಕಾರ್ಯಕರ್ತರುಗಳು ಈ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಈಗಷ್ಟೇ ಸಭೆ ಆರಂಭ ಆಗಿರೋದ್ರಿಂದ ಸಾಕಷ್ಟು ವಿಚಾರಗಳು ಸಭೆಯಲ್ಲಿ ಚರ್ಚೆಯಾಗುವಂತದ್ದು. ಅಂದ್ರೆ ಸುಮಲತಾ ಅವರ ಸ್ಪರ್ಧೆ ಕುರಿತು ಕೂಡ ಸಭೆಯಲ್ಲಿ ಅಭಿಮಾನಿಗಳಂತ ಕಾರ್ಯಕರ್ತರಿಂದ ಅಭಿಪ್ರಾಯ ಸಂಗ್ರಹ ಮಾಡಲಾಗುತ್ತೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಸುಮಲತಾ ಅವರು ಯಾವ ಪಕ್ಷವನ್ನ ಸೇರಬೇಕು, ಯಾವ ಪಕ್ಷವನ್ನ ಸೇರಿದ್ರೆ ಅವರಿಗೆ ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ಇರುತ್ತೆ ಅನ್ನುವಂತಹ
चर्चे कूड़ा सभ्य आगते अंद्रे अभिमानी कार्यकर्त ऐने सलहेतर आएलू सलह संग्रह अदान संसदे सुमलता रवान सभ्य उद्देश्य आगे ही कूड़ा सभे आरंभ आगद साकु चर्चे कूड़ा नड़ी सभ्य नर कड़े ऐने निर्धार आयु ईने विचार संसदे तल्तीवर आप्त वयदू अंद्रे बेगे कूड़ा आप्त हनकेरे शशिकुमार आरोप अंद्रे सभे निर्धारवी घोषणे आनंदर केल जिले कांग्रेस नायक फोन करे सुमलता आप्त बंद अंद्रे सभे होबड़ी अवंत रीतल फोन करिया बेरक बेदरी हाकुंतार अवंत गंभीर आरोप अंद्रेलू कूड़ा ऐन कड़े बारी लोकसभा चुनाव में स्पर्धे वे कांग्रेस ಕೆಲ ಮುಖಂಡರು ಸಂಸದೆ ಸುಮಲತಾ ಅವರಿಗೆ ಒಂದಷ್ಟು ಬೆಂಬಲವನ್ನ ನೀಡಿದ್ರು ಈಗಲೂ ಕೂಡ ಅಂಬರೀಶ್ ಅವರ ಅಭಿಮಾನಿಗಳಾಗಿ ಸುಮಲತಾ ಅವರ ಬೆಂಬಲಿಗರಾಗಿ ಈಗಲೂ ಕೂಡ ಕಾಂಗ್ರೆಸ್ ನಲ್ಲೇ ಉಳ್ಕೊಂಡಿದ್ದಾರೆ ಕಾಂಗ್ರೆಸ್ ಅನ್ನು ಗುರುತಿಸಿಕೊಂಡಿದ್ದಾರೆ ಅಂತವರು ಸಭೆಗೆ ಬರದಿರ ರೀತಿಯಲ್ಲಿ ತಡೆಗೋಡಿದ್ರು ಅನ್ನುವಂತ ರೀತಿಯಲ್ಲಿ ಅನೇಕಲ ಶಶಿಕುಮಾರ್ ಅವರು ಆರೋಪ ಮಾಡಿದ್ರು ಆರೋಪಗಳ ನಡುವೆ ಕೂಡ ಇದೀಗ ಸಭೆ ಆರಂಭ ಆಗಿದೆ ಈಗ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರಿಂದ ಅಭಿಪ್ರಾಯ ಸಂಗ್ರಹಿಸಿ ನಂತರದಲ್ಲಿ ಸಂಸದೆ ಸುಮಲತಾ ಅವರಿಗೆ ಅವರು ರವಾನಿಸಿರುವಂತದ್ದು ವೀಣಾ ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.